ಪ್ರೀತಿ ಇಂದ ಪ್ರೀತಿ ಇಂದ ತೇಜೋ ಬಾರೋ ನಾವು ಹೋಗೋಣ. ತೇಜುಗೆ ರೂಮ್ ರೆಡಿ ಮಾಡ್ತಿದ್ದೀನಿ. ನೀನ್ ಯಾಕೆ ರೆಡಿ ಮಾಡ್ತಿದ್ಯಾ? ಯಾಕಂದ್ರೆ ಅವ್ರ ಫಸ್ಟ್ ನೈಟ್ಗೆ ಡಿನ್ನರ್. ಇದೆಲ್ಲ ಶಾಸ್ತ್ರಗಳು ಬೇಕೇ ಬೇಕಾ? ದೊಡ್ಡವ್ರು ಹೇಳಿದಾರಲ್ಲ, ಅದಕ್ಕೆ ಅಲಂಕಾರ ಮಾಡ್ಲೇಬೇಕು, ಅದು ಶಾಸ್ತ್ರ. ಹೌದಾ? ಈಗ ಪ್ರಾಣಿಗಳಿಗೆ ಫಸ್ನೇ ಶಾಸ್ತ್ರ ಮಾಡದೇ ಇದ್ರು ಅವು ಮರಿಗಳು ಹಾಕತ್ವಲ್ಲ, ಅದು ಹೇಗೆ? ಆ ದೇವ್ರ ಕೋಪ ಬರಲ್ವಾ? ಅಯ್ಯೋ, ಓಹೋ, ಹೀಗೆಲ್ಲ ಕೇಳಿದ್ರೆ ನಮ್ ದೇವ್ರ ಕೋಪ ಬರುತ್ತೆ. ನೀಲಾ ತೇಜು ದಾಂಪತ್ಯ ಜೀವನ ಸದಾ ಚೆನ್ನಾಗಿರ್ಲಿ. ದೇವ್ರೆ, ಬಚ್ಚೆ ಅದೃಷ್ಟನ ಬದಲಾಯಿಸು, ಅಮ್ಮಾಯಿ ಬಚ್ಚೆ ಹೊಸ ಜೀವನ ಶುರು ಮಾಡ್ಲಿ. ಕುದುರೆನ ಕರ್ಕೊಂಡು ಹೋಗಿ ನೀರ್ ತನಕ ಬಿಡ್ಬಹುದು, ಆದ್ರೆ ನೀರ್ ಕುಡಬೇಕಾಗಿರೋದು ಕುದುರೆ ತಾನೆ. ದೇವ್ರಿಗೆ ಪಾಠ ಕಲಿಸೋ ಕಾಲ ಬಂದಿದೆ. ಈಗ ನೋಡು, ನಿಮ್ ಶಾಸ್ತ್ರನೆಲ್ಲ ಈಗ್ಲೇ ಉಲ್ಟಾ ಮಾಡ್ತೀನಿ. ಅಮ್ಮಯ್ಯನ, ಅದು ನಾವಿದ್ದು ಹನಿಮೂನ್ ಮಾಡ್ತಾ ಇದ್ದೀವಿ. ಹನಿಮೂನ್? ಹನಿಮೂನ್ ಅಂದ್ರೆ ಈ ರೀತಿ ಹೆಂಡತಿನ ಅಪ್ಕೊಳ್ಳೋದು, ಮುತ್ಕೊಡೋದು, ಆಮೇಲೆ ದೇವ್ರೇನ್ ಬುದ್ಧಿ ಕೊಟ್ಟಿದ್ದಾನೋ ಹಾಗ್ ಮಾಡೋದು. ನೀಲು, ನಿಮ್ ರೂಮ್ ರೆಡಿ. ನಿನ್ ರೂಮ್ ಕೂಡ ರೆಡಿ ಮಾಡಿದ್ದೀವಿ. ಜಾಗ ಬಿಡ್ರ, ನಾನ್ ಮಲ್ಕೋಬೇಕು. ಅಮ್ಮಾಯ್, ಈಗ ಎಲ್ರು ಹೊರಗಡೆ ಸುತ್ತಾಡೋಣ, ರಾತ್ರಿ ವಾಪಸ್ ಬರೋಣ. ನಾವಂತೂ ಸ್ವಲ್ಪ ಲೇಟ್ ಆಗಿ ಬರ್ತೀವಪ್ಪ. ಬಚ್ಚೆ, ನಾವ್ ಬರೋಷ್ಟ್ರಲ್ಲಿ ಹೊರಗಡೆ ಸ್ಕಾಫ್ ಕಟ್ಟಿರ್ಬೇಕು, ಇದು ನನ್ನ ಆರ್ಡರ್. ತೇಜು, ತೇಜು ನಿಂತ್ಕೊಳ್ಳ. ಅಮ್ಮಾಯ್, ಗುರುಗಳೇ, ಯಾರನ್ನ ಹುಡುಕ್ತಿದ್ರಲ್ಲ, ಸಿಕ್ಕಿದ್ರ? ಕಳೆದೋಗಿರೋ ದುಡ್ಡು, ಕಳೆದೋಗಿರೋ ಕಾಲ, ಕಳೆದೋಗಿರೋ ಹುಡುಗಿ, ಮೂರು ಸಿಗೋದು ಕಷ್ಟ ಚಕ್ರಿ. ಅಂದ್ರೆ ನೀವೊಂದು ಹುಡುಗಿನ ಹುಡ್ಕೊಂಡು ಬಂದಿದ್ದೀರಾ? ಆ ಹುಡುಗಿ ಸಿಕ್ಬಿಟ್ರೆ ಅಮೈ ಲೈಫ್ ನಲ್ಲಿ ಮುಚ್ಚೋಗಿರೋ ಒಂದು ಚಾಪ್ಟರ್ ಓಪನ್ ಆಗ್ಬಿಡುತ್ತೆ. ಬನ್ನಿ ಮತ್ತೆ, ನಾವಿಬ್ರು ಸೇರಿ ಹುಡ್ಕೋಣ. ನೀನ್ ಆ ಹುಡುಗಿ ಮುಖ ನೋಡಿಲ್ದೇ ಇರೋದ್ರಿಂದ ನಿನಗೆ ಅವಳು ಸಿಗೋಲ್ಲ.
ಎದುರುಗಡೆನೆ ಬಂದ್ರು ಅವಳು ನಿನಗೆ ಗೊತ್ತಾಗಲ್ಲ. ನನಗೆ ಅವಳು ಮುಖ ಗೊತ್ತು, ಅಡ್ರೆಸ್ ಗೊತ್ತಿಲ್ಲ, ಅದಕ್ಕೆ ನನಗೂ ಅವಳು ಸಿಗೋಲ್ಲ. ಆದ್ರೆ ಅವಳನ್ನ ಕಾಶ್ಮೀರದಲ್ಲಿ ಯಾಕೆ ಹುಡುಕ್ತಿದ್ದೀರಾ? ಅಮೈ ಮೊಬೈಲ್ ನಲ್ಲಿ 3 ವರ್ಷಗಳಿಂದೆ ರೆಕಾರ್ಡ್ ಮಾಡಿರೋ ವಿಡಿಯೋ ನನಗೆ ಸಿಕ್ಕಿದೆ. ಇಲ್ಲೇ ಕಾಶ್ಮೀರಲ್ಲೇ ರೆಕಾರ್ಡ್ ಮಾಡಿರೋ ವಿಡಿಯೋ. ಅಂದ್ರೆ ಅಮೈ ಆಗ ಕಾಶ್ಮೀರದಲ್ಲಿ ಇದ್ನ? ಇಲ್ಲ, ಆಗಾಗ ಬರ್ತಿದ್ದ. ಯಾಕೆ? ಹುಡುಗಿಗೋಸ್ಕರ. ಹೇಳಿ ಡಾಕ್ಟ್ರೆ, ಪರವಾಗಿಲ್ಲ. ಈ ಹುಡುಗಿ ವಿಷಯ ಯಾರ ಹತ್ರನೂ ಮಾತಾಡಬಾರ್ದು ಅಂತ ನಾನು ತೇಜು ಆಣೆ ಮಾಡ್ಕೊಂಡಿದ್ದೀನಿ. ದೇವ್ರ ಆಣೆಗೂ ಈ ವಿಷಯ ನನ್ನ ಹತ್ರನೇ ಇರುತ್ತೆ. ಹೇಳಿ ಡಾಕ್ಟ್ರೆ. ಈ ವಿಡಿಯೋ ನೋಡಿ. ಈ ಹುಡುಗಿ ಧ್ವನಿ ಮಾತ್ರ ಕೇಳಿಸ್ತಿದೆ, ಮುಖಾನೇ ಕಾಣಿಸ್ತಿಲ್ಲ. ಅವಳು ಆ ಹುಡುಗಿ ಗುಲಾಬಿನೇ ಆಗಿರ್ಬೋದು ಅಂತ ನನ್ನ ಊಹೆ. ಅವಳು ಇಲ್ದಿದ್ರೆ ಏನಂತೆ? ಆ ಮನೆ ಇದೆಯಲ್ಲ, ಮೊದಲು ಈ ಮನೆ ಊರು ಎಲ್ಲಿದೆ ಅಂತ ಕಂಡಿಡಿದ್ರೆ ಮಿಕ್ಕಿದ್ದೆಲ್ಲ ಸಿಕ್ಕೇ ಸಿಕ್ಕತ್ತೆ. ಈ ವಿಡಿಯೋನ ನನ್ನ ಮೊಬೈಲ್ಗೆ ಹಾಕೊಡಿ, ಈ ಜಾಗ ನಾನು ಹುಡುಕೊಡ್ತೀನಿ. ಸರಿ, ಈ ವಿಷಯ ಮೂರನೇವರಿಗೆ ಗೊತ್ತಾಗಬಾರ್ದು. ನನ್ನ ಆಣೆಗೂ ಹೇಳಲ್ಲ. ನಾನ್ ಏನ್ ಕೇಳಿದ್ರು ಅಮ್ಮಾಜಿ ಕೊಡ್ತಾರ? ಅಮ್ಮಾಜಿ ನಿಮ್ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾರೆ, ನೀವ್ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ. ಹಾಗಾದ್ರೆ ನನ್ಗೆ ಆ ಹಿಮ ಇರೋ ಬೆಟ್ಟ ಬೇಕು, ಈ ಹಸಿರಿರೋ ಗುಡ್ಡ ಬೇಕು. ಫ್ರೆಂಡ್, ಇದನ್ನೆಲ್ಲ ನಮ್ಮನೆ ಪಕ್ಕ ಮಾಡೋಕಾಗತ್ತಾ ಅಂತ ಅಮ್ಮಾಜಿಗೆ ಫೋನ್ ಮಾಡಿ ಕೇಳ್ತೀಯ? ಅದಕ್ಕೆ ಅಮ್ಮಾಜಿ ಯಾಕೆ? ನಮ್ ತೇಜುನ್ ಕೇಳಿದ್ರೆ ಹೇಳ್ತಾರಲ್ವಾ. ಏನ್ ಮಾಡ್ತಾರೆ ಅಂತ ನಾನ್ ನೋಡ್ಬೇಕು. ನೀವ್ಯಾಕ ಅವ್ರನ್ನ ನೋಡ್ಬೇಕು? ಅವ್ರ ಪಾಡಿಗೆ ಅವ್ರನ್ನ ಬಿಡಿ. ಆಕಾಶ್ ಹೇಳಿದಾನೆ, ತೇಜು ನೀಲ ಇಬ್ರು ಗಂಡ ಹೆಂಡತಿ, ಅವ್ರ ಏನ್ ಮಾಡ್ತಾರೋ ನೀನು ಅದನ್ನೇ ಮಾಡುವಂತ. ತೇಜು ಇಲ್ಲ ನೋಡು. ಆ ಹಿಮದ ಬೆಟ್ಟ, ಈ ಹಸಿರು ಗುಡ್ಡ ಎಲ್ಲ ನಮ್ಮನೆ ಪಕ್ಕ ಮಾಡಕ್ಕಾಗಲ್ವೇನೋ? ಅಮ್ಮಣ್ಣ, ಪ್ರೀತಿ ಹೆಂಡತಿನ ಈ ರೀತಿ ಬಳಸ್ಕೊಂಡು ತಪ್ಪಿಕೊಂಡು ಮುದ್ದಾಡ್ಕೊಂಡಿದ್ರೆ ನಾವೆಲ್ಲಿರ್ತೀವೋ ಅದೇ ಸ್ವರ್ಗ ಆಗುತ್ತೆ. ಅಮ್ಮಣ್ಣ, ಸ್ವಲ್ಪ ದಿನ ನೀನಿಲ್ಲಿ ಹೀಗೆ ಕಳೆದ್ರೆ ಆ ಹಿಮದ ಬೆಟ್ಟ ನಮ್ಮನೆ ಪಕ್ಕನೆ ಬರುತ್ತೆ. ಅಮ್ಮಯ್ಯಣ್ಣ, ಇವತ್ತು ಮನಿಮೂನ್. ತೀಜು, ಇವ್ರ ಹನಿಮೂನ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ? ಆಮೇಲೆ ಇವ್ರಿಗೆ ಅರ್ಥ ಆಗದೆ ಹೋದ್ರೆ ನಾವ್ ಇಷ್ಟೊತ್ತು ಸಂತೋಷ ಪಟ್ಟಿದ್ ವೇಸ್ಟ್ ಆಗುತ್ತೆ. ನೀನು ಡಾರ್ಲಿಂಗ್, ಇವತ್ತು ಆಕಾಶ ತಲೆ ಮೇಲೆ ಬೀಳಿ, ನಾನಂತೂ ನಿನಗೆ ಡಿಸಪಾಯಿಂಟ್ ಮಾಡಲ್ಲ, ಓಕೆನಾ? ಹೀಗಾದ್ರೂ ಮಾಡಿ, ಇವತ್ ನೀಲಾ ತೇಜು ಫಸ್ಟ್ ನೈಟ್ ಆಗ್ಲೇಬೇಕು. ನಮ್ ಕಾರಣಕ್ಕೆ ಅವ್ರು ಯಾಕೆ ಸುಖ ಸಂತೋಷ ತ್ಯಾಗ ಮಾಡಬೇಕು? ಇವತ್ತು ಹೇಗಾದರೂ ಮಾಡಿ ಅಮ್ಮನ ಫಸ್ಟ್ ನೈಟ್ಗೆ ಒಪ್ಪಿಸ್ತೀನಿ, ಇದು ನನ್ನ ಪ್ರಾಮಿಸ್. ಭೂಮಿ ಸಾ
ಸಾಕ್ಷಿಯಾಗಿ ಇವತ್ತು ನಮ್ಮ ಫಸ್ಟ್ ಡೇಟ್ ಆಗುತ್ತೆ. ಅದಕ್ಕೆ ನೀವು ಅಮ್ಮಯ್ಯನ ಕರ್ಕೊಂಡು ಒಂದ್ರೊಂದು ಸುತ್ತಾಡ್ಕೊಂಡು ಬನ್ನಿ, ನಾನು ನೀನು ಅಲ್ಲಲ್ಲೇ ಬುಚ್ಚಿಟ್ಕೊಂಡು ರೋಮ್ಯಾನ್ಸ್ ಮಾಡ್ಕೊಂಡು ಬರ್ತೀವಿ. ಅಮ್ಮಯ್ಯ ಜೊತೆಗಿದ್ರೆ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ, ಅದಕ್ಕೆ ನೀವಿಬ್ರು ಬೇರೆ ಹೋಗಿ ಅಂತ ತೇಜು ಹೇಳ್ತಿರೋ ಹಾಗಿದೆ. ಓಕೆ, ಅವ್ರು ಹೇಳೋದ್ರಲ್ಲೂ ನ್ಯಾಯ ಇದೆ. ಪ್ರೀತಿಯಿಂದ ಪ್ರೀತಿಯಿಂದ ಹೊರಗೆ ಹೋಗ್ತೀವಾ? ಹಾ, ರಾತ್ರಿ ಕಾಶ್ಮೀರ ಹೇಗ್ ಕಾಣತ್ತೆ ಅಂತ ಚಿಕ್ಕಮ್ಮ ಚಿಕ್ಕಪ್ಪಾಜಿ ಕೇಳ್ತಾರೆ. ಈಗಾಗ್ಲೇ ತೇಜು ನೀಲ ಊರೆಲ್ಲ ಸುತ್ತಾಕೊಂಡು ಬಂದಿದ್ದಾರೆ, ನಾವು ಒಂದ್ರೌಂಡ್ ಸುತ್ತಾಕೊಂಡ್ಬರೋಣ. ಬನ್ನಿ. ಬೇಡಪ್ಪ, ಈ ಚಳಿಗೆ ಪ್ರಾಣ ಹೋಗೋಗಾಗತ್ತೆ, ನಾನ್ ಬರ. ನೀವೀಗ ನನ್ ಜೊತೆ ಬರ್ಲೇಬೇಕು ಅಮ್ಮ. ಏನೇನೋ ಆಸೆ ನೀ ತಂದ. ಪ್ಲೀಸ್ ಅಮ್ಮ, ಇದು ನಮ್ಮ ದಿನ ತಂತು ತನು ಮನ. ನೀಲು, ಪ್ರಪಂಚದಲ್ಲಿರೋ ಎಲ್ಲ ದೇವ್ರನ್ನು ಬೇಡ್ಕೋ, ಇವತ್ತು ಅಣ್ಣಾತ್ಕೆ ಫಸ್ನೇಟ್ ಆಗಿರ್ಲಿ ಅಂತ. ಪಚ್ಚೆ ಪ್ರಾಮಿಸ್ ಮಾಡಿದಾಳಲ್ಲ, ಅವ್ರಿಗೂ ನಮ್ಮಿಬ್ರು ಆಸೆ ಏನು ಅಂತ ಅರ್ಥ ಆಗಿದೆ ತೇಜು. Thank you.
ಪ್ರೀತಿಯಿಂದ ಪ್ರೀತಿಯಿಂದ. ಶಮಿಕಾ, ಅಮ್ಮ ಅಜ್ಜಿ ಇವತ್ತು ಬೆಳಗ್ಗಿಂದ ಯಾರ ಹತ್ರನೂ ಮಾತಾಡ್ತಿಲ್ಲ, ಅವ್ರ ಮಗನ ವೃತ್ತದಲ್ಲಿದ್ದಾರೆ. ಪರವಾಗಿಲ್ಲ, ಅವ್ರು ಏನು ಮಾತಾಡ್ಬೇಕಂತಿಲ್ಲ, ನಾನು ಹೇಳೋ ವಿಷಯ ಅವ್ರ ಕಿವಿಗೆ ಬಿದ್ರೆ ಸಾಕು. ಅಮ್ಮಾಜಿ, ನೀನಾ, ತೇಜು, ಅಮ್ಮಾಯಿ, ಪಚ್ಚೆ ಯಾರು ಮನೇಲಿ ಕಾಣಿಸ್ತಾನೆ ಇಲ್ಲ. ನಮಗೆಲ್ಲ ಯಾರಿಗೂ ಹೇಳದೆ ಕೇಳದೆ ಚಿಕ್ಕಪ್ಪಾಜಿನೇ ಅವ್ರನ್ನೆಲ್ಲ ಎಲ್ಲಿಗೋ ಮಾಯ ಮಾಡಿಬಿಟ್ಟಿದ್ದಾರೆ. ಅಮ್ಮಾಜಿ, ಅಮ್ಮಾಯಿ ನಂಗೆ ಮೋಸ ಮಾಡಿ ಎಲ್ಲ ಹೊರಟು ಹೋಗಿದ್ದಾನೆ. ಅಮ್ಮಾಜಿ, ಒರಿಜಿನಲ್ ಪ್ಲಾನ್ ಪ್ರಕಾರ ನೀವು ನಿನ್ನೆನೆ ಊರಿಗೆ ಹೋಗ್ಬೇಕಾಗಿತ್ತು ಅಲ್ವಾ? ಅಮ್ಮಾಯಿ, ತೇಜು ಅವರೆಲ್ಲ ನೀವು ಊರಿಗೆ ಹೋದ್ಮೇಲೆ ಮತ್ತೆ ನೀವು ಊರಿಂದ ವಾಪಸ್ ಬರೋಷ್ಟೊಳಗೆ ಕದ್ದು ಹೋಗ್ ಬಂದ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಆಕ್ಚುಲಿ ನೀವು ನಿನ್ನೆ ಊರಿಗೆ ಹೋಗಿಲ್ಲ ಅನ್ನೋ ವಿಷಯ ಈ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅಮ್ಮಾಯಿ, ತೇಜು, ನೀಲಾ, ಪಚ್ಚೆ ಇಲ್ಲಿಂದ ಎದ್ಬಿಟ್ರು. ಇದಕ್ಕೆ ಫುಲ್ ಸಪೋರ್ಟ್ ಮಾಡ್ತಿರೋದು ನಮ್ಮ ಗ್ರೇಟ್ ಚಿಕ್ಕಪ್ಪಾಜಿನೇ. ಮನೆ ಮನೆಯವ್ರಿಗೆ ಈ ರೀತಿ ಮೋಸ ಮಾಡೋದು ಸರಿನಾ ಅಮ್ಮಾಜಿ? ಹೋಗೋರು ಹೋದ್ರು, ಎಲ್ಲಿಗಂತನೂ ಹೇಳಿಲ್ಲ, ನನ್ನನ್ನು ಕರ್ಕೊಂಡು ಹೋಗಿಲ್ಲ, ಇದು ತಪ್ಪಲ್ವಾ? ಅದಕ್ಕೆ ಈಗ್ಲೇ ಚಿಕ್ಕಪ್ಪಾಜಿನ ಕರೆಸಿ ವಿಚಾರಣೆ ಮಾಡಿ, ಅಮ್ಮಾಯಿ, ತೇಜು ಅವ್ರನ್ನು ಈಗ್ಲೇ ವಾಪಸ್ ಕರೆಸಿ. ಈಗ್ಲೇ ಕರೆಸಿ ಮಾತಾಡಿ ಅಮ್ಮಾಜಿ. ಹೌದಲ್ವಾ, ಅಮ್ಮಾಜಿ ಮೌನವ್ರತ, ವಿಚಾರಣೆ ಮಾಡಕ್ ಆಗಲ್ಲ. ಸರಿ, ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ನಾನೇ ಕಂಡು ಹಿಡಿದು ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತೀನಿ.